ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸರ್ಕಲ್ ಟಾಪಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನಾನಿದು 40 ಸೈಜಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಟಾಪು ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ 1.5 ಮೀಟ್ರ್ ಆಗುವಷ್ಟು ಕಾಟನ್ ಬಟ್ಟೆ ತೆಕ್ಕೊಂಡಿರೋದು. ಜಾರ್ಜೆಟು, ಶಿಫಾನ್, ರಯೋನ್ ಎಲ್ಲ ಈ ಟಾಪು ಸ್ಟಿಚ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೀಗ ಎರಡಾಗಿ ಮಡಚಿ ಇಟ್ಟಿರೋ ಬಟ್ಟೆ. ಫಸ್ಟಿಗೆ ನಾನು ಟಾಪಿನ ಲೆಂಗ್ತ್ ಎಷ್ಟು ಬೇಕೋ ಅದರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳ ಸೈಡಿಂದ ಮೇಲೆಗೆ ನಾನೀಗ ಒಂದು 24 ಇಂಚ್ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 24 ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಥರ ಮಾರ್ಕ್ ಮಾಡಿದ ನಂತರ ಅಲ್ಲಿಂದ ಎರಡಾಗಿ ಕರೆಕ್ಟಾಗಿ ಮಡಚಿ ಇಡಬೇಕು. ಈ ಥರ ಕರೆಕ್ಟಾಗಿ ಎರಡಾಗಿ ಮಡಚಿ ಇಟ್ಟ ನಂತರ ನಾನು ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಬಟ್ಟೆಯನ್ನು ಕರೆಕ್ಟಾಗಿ 4 ಆಗಿ ಮಡಚಿ ಇಡಬೇಕು. ಈಗ ಟೋಟಲ್ ಲೆಂಗ್ತ್ 24 ಇಂಚ್ ಇದೆ. ನಿಮಗೆ ಲೆಂಗ್ತ್ ಸ್ವಲ್ಪ ಕಡಿಮೆ ಬೇಕು ಅಂತಿದ್ದರೆ ಕಡಿಮೆ ತೆಕ್ಕೊಳ್ಬೋದು. ಮತ್ತು ಈ 4 ಆಗಿ ಮಡಚಿ ಇಟ್ಟ ನಂತರ ಬಟ್ಟೆ ಬಿಡ್ತು 16.5 ಇಂಚ್ ಇದೆ. ಸ್ವಲ್ಪ ಬಟ್ಟೆ ಬಿಡ್ತು ಜಾಸ್ತಿ ತೆಕ್ಕೊಂಡ್ರೆ ನಮಗೆ ಟಾಪಿನ ಬಿಡ್ತು ಕೂಡ ಜಾಸ್ತಿ ಸಿಗುತ್ತೆ. ಫಸ್ಟಿಗೆ ನಮಗೆ ನೆಕ್ಕಿನ ಬಿಡ್ತು ಮಾರ್ಕ್ ಮಾಡ್ಕೊಳ್ವ. ನಾನೀಗ 2.75 ಇಂಚ್ ನೆಕ್ಕಿನ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಕಿನ ಲೆಂಗ್ತ್, ಫ್ರಂಟ್ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಬೇಕು. ನನಗೆ 5 ಇಂಚು ಫ್ರಂಟ್ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಶೋಲ್ಡ್ರನ್ನು ಜಾಯಿಂಟ್ ಮಾಡಬೇಕಾದ ಅಗತ್ಯವಿಲ್ಲ. ಕ್ಲೋಸ್ಡಾಗಿರೋ ಸೈಡು ಶೋಲ್ಡರ್ನ ಅಲ್ಲಿಗೆ ಬರುತ್ತೆ. ಈ ಥರ ಆ ಥರ ಮಡಚಿ ಇಡಬೇಕು. ಬ್ಯಾಕ್ ನೆಕ್ಕಿನ ಲೆಂಗ್ತ್ 4 ಇಂಚು ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ನೆಕ್ಕು ಹಾಗೂ ಬ್ಯಾಕ್ ನೆಕ್ಕು ನಾನು ರೌಂಡ್ ಆಗಿ ಸ್ಟಿಚ್ ಮಾಡ್ತಾ ಇರೋದು, ರೌಂಡ್ ಆಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ಶೋಲ್ಡ್ರ್ ಜಸ್ಟ್ ಒಮ್ಮೆ 1.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಮ್ ಹೋಲ್ ಮಾರ್ಕ್ ಮಾಡಬೇಕು. ಆರ್ಮ್ ಹೋಲ್ ಕೂಡ ನನಗೆ ಮಾರ್ಕ್ ಮಾಡ್ತಾ ಇದ್ದೀನಿ, 6 ಇಂಚು ಮಾರ್ಕ್ ಮಾಡಿದ್ದೀನಿ. ಇನ್ನು ಚೆಸ್ಟ್ ಬಿಡ್ತ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 10 ಇಂಚು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೈಡಲ್ಲಿ ನಮಗೆ 10 ಇಂಚು ಲೆಂಗ್ತ್ ಬರುತ್ತೆ. ವಿಡ್ತ್ ಜಾಸ್ತಿ ಇರುವ ಬಟ್ಟೆ ಆಗಿದ್ದರೆ ಸ್ವಲ್ಪ ಕೂಡ ಜಾಸ್ತಿ ಬರುತ್ತೆ. ಇನ್ನು ನಮಗೆ ಈ ಸರ್ಕಲ್ ಆಗಿ ಈ ಟಾಪನ್ನು ಮಾರ್ಕ್ ಮಾಡಬೇಕು ಸೈಡು. ನಾನೀಗ ಈ ಥರ ಸರ್ಕಲ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಷನ್ ಬರದಿದ್ದರೆ ಈ ಸೈಡಿಂದ ಒಂದು 6 ಅಥವಾ 7 ಇಂಚು ಇಟ್ಟು ಕೂಡ ಮಾರ್ಕ್ ಮಾಡ್ಬೋದು. ನನಗೊಂದು 6 ಇಂಚು ಈ ಥರ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ನಾವು ಈ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಈ ಥರ ಸೈಡಿಗೆ ಬೇಕಿದ್ದರೆ ಸೈಡಿಗೆ ಮಾರ್ಕ್ ಮಾಡ್ಬೋದು, ಕೆಳಗಿಗೆ ಬೇಕಿದ್ದರೆ ಕೆಳಗಿಗೆ ಮಾರ್ಕ್ ಮಾಡ್ಬೋದು. ನನಗೆ ಸೈಡಿಗೆ ಮಾರ್ಕ್ ಮಾಡಿದ್ದೀನಿ. ಕೆಳಗಿಗೆ ಮಾರ್ಕ್ ಮಾಡೋದು ಹೇಗೆ ಅಂತ ವಿಡಿಯೋದ ಲಾಸ್ಟ್ ನಾನು ಹೇಳ್ಕೊಡ್ತೀನಿ. ಇನ್ನು ನಮಗೆ ಇದನ್ನು ಮಾರ್ಕ್ ಮಾಡಿದ ಹಾಗೇ ಕಟ್ ಮಾಡ್ಕೊಳ್ವ. ನಾನೀಗ ಫಸ್ಟ್ ಬ್ಯಾಕ್ ನೆಕ್ ಕಟ್ ಮಾಡಿದ್ದೀನಿ, ನಂತರ ಸೈಡ್ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇನ್ನಿದ್ರ ಮಾರ್ಕಿಂಗ್ ಒಂದೇ ಸೈಡಿಗೆ ಇದೆ, ಅದು ಮತ್ತೊಂದು ಸೈಡಿಗೆ ಕೂಡ ಬರಲಿಕ್ಕೆ ಈ ಥರ ಮಡಚಿದ ನಂತರ ಜಸ್ಟ್ ಕೈಯಿಂದ ಈ ಥರ ಮಾಡಬೇಕು. ಆಗ ಮಾರ್ಕಿಂಗ್ ಮತ್ತೊಂದು ಸೈಡಿಗೆ ಕೂಡ ಬರುತ್ತೆ. ಇನ್ನು ಎರಡಾಗಿ ಮಡಚಿ ಇಟ್ಟ ನಂತರ ಫ್ರಂಟ್ ನೆಕ್ಕನ್ನು ಕಟ್ ಮಾಡಬೇಕು.
इन नेक स्टिच बेकागिरो क्रॉस पीस कट ननिग 1.5 इंच अगलदल्ली क्रॉस पीस कट ननिग सेम बट्टेयिंदले कट माड्ता इरोदु निमगे बेरे यावदारु कलर बट्टेयिंद बेकिद्रे आ तर कूड कट माड्बहुदु सर्कल टॉप के बेकागिरो कटिंग इष्टे इन्निद्र स्टिचिंग हेगे अंत नोडुवा फस्टिगे नानु क्रॉस पीस एल्ला जॉइंट माडी तक्कोंडिदीनि इन्नु नेक्किना स्टिच माड्कोळ्ळुवा नेक स्टिच माड्लिक्के नानीग नेक्किना ओळ सैड तक्कोंडिदीनि फ्रंट सैड अल्लि क्रॉस पीस इट्टु स्टिच माड्बेकु फ्रंट सैड ई तर इट्ट नंतर फ्रंट सैडिन ओळ सैडिगे क्रॉस पीस अन्नु ई तर एरडागि मडिचि इड्बेकु फस्ट गे ओंदु अर्ध इंच ओळ सैडिगे मडिचिन नंतर ई तर एरडागि मडिचि इड्बेकु नंतर काल इंच बिट्टु स्टिच माड्बेकु प्लास्टिकू अदे तर एक्स्ट्रा बरोदन कट माड्कोळ्ळबेकु अर्ध इंच एक्स्ट्रा बिट्टु कट माड्कोळ्ळि आ अर्ध इंच अन्नु ओळ सैडिगे मडिचि स्टिच माड्कोळ्ळबेकु ई तर स्टिच माड़ी आदमेले चिक्क चिक्क कटिंग कोड्बेकु आग नमगे मडिचि स्टिच माड़ुवाग पर्फेक्ट आगि सिगुत्ते इन्नु क्रॉस पीसन होर सैडिगे मडिचि स्टिच माड्कोळ्ळुवा ईगा नेक्किना स्टिचिंग आगिदे इन्नु नमगे इदर साइड मडिचि स्टिच माड्कोळ्ळबेकु राउंड आगे मडिचि स्टिच माड्बेकु नानु इल्लि काल इंचु प्लस काल इंचु मडिचि स्टिच माड्ता इदीनि नानीगा ई तर मडिचि स्टिच माडिदिनि साइडु इन्नु कुर्तिय साइडु नावु इल्लि मार्क माडि इट्टिदीवल्ल अदरन्नु जॉइंट माडबेकु होर साइडल्लि नावु मार्क माडिद अल्लि ई तर फस्टिगे लॉक माडबेकु नंतर स्टिच माडबेकु एरडु साइडु स्टिच माडि आगिदे ईग टॉप रेडी आगिदे जीन्स गे लेगिन्स गे एल्ल हाकबहुदु फ्रेंड्स ई टॉप तुंबा चेन्नागि कानिसुत्ते तुंबा बेग कूड स्टिच माडबहुदु
ನನಗೆ ಇನ್ನೊಂದು ರೀತಿ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನಾನೀಗ ಸ್ಟಿಚ್ ಮಾಡಿರೋದು ಈ ಥರ ಸೈಡಿಗೆ, ನಮಗೆ ಬೇಕಿದ್ದರೆ ಈ ಸೈಡ್ ಸ್ಟಿಚ್ ಮಾಡದೆ ಈ ಥರ ಕೆಳಗಿಗೆ ಕೂಡ ನಮ್ಮ ಚೆಸ್ಟ್ ಬಿಡ್ತು, ವೇಸ್ಟ್ ಬಿಡ್ತು, ಕೆಳಗಿನ ಹಿಪ್ಪು ಬಿಡ್ತು ಮಾರ್ಕ್ ಮಾಡಿದ ನಂತರ ಈ ಥರ ಮಾರ್ಕ್ ಮಾಡಿ ಹೊರ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡ್ಬೋದು. ನಿಮಗೆ ಇದರಲ್ಲಿ ಈ ಎರಡು ರೀತಿಯಲ್ಲಿ ಯಾವ ರೀತಿ ಬೇಕಿದ್ದರೂ ಈ ಟಾಪ್ ಸ್ಟಿಚ್ ಮಾಡ್ಬೋದು. ಈಗ ಕೆಳಗಿಗೆ ನೀವು ಸ್ಟಿಚ್ ಹಾಕೋದಿದ್ದರೆ ಈ ಸೈಡ್ನ ಸ್ಟಿಚ್ ಬಿಡ್ಬೋದು. ಫ್ರೆಂಡ್ಸ್, ಫಸ್ಟಿಗೆ ನಾವು ಹಾಕಿದ್ದೀವಲ್ಲ ಆ ಸ್ಟಿಚ್ ಹಾಕಬೇಡಿ, ನಂತರ ಚೆಸ್ಟಿನಲ್ಲಿಂದ ಕೆಳಗಿಗೆ ಹಾಕಿದರೆ ಸಾಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡು ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವಿಡಿಯೋಸಿನ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.